ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಮತ್ತು ವಿಶೇಷ ಚೇತನರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈವರೆಗೆ 12,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಬಡ ಕುಟುಂಬದಿಂದ ಬಂದಿರುತ್ತಾರೆ. ಅಂತಹ ಶಾಲೆಗಳಲ್ಲಿ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಕರೋನಾ ಸಂಕಷ್ಟದಿಂದ ಬಡ ಕುಟುಂಬಗಳನ್ನು ಸ್ವಲ್ಪ ಮಟ್ಟಿಗೆ ಆದರೂ ತೇರ್ಗಡೆ ಪಡಿಸುವುದೇ ನಮ್ಮ ಈ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಉದ್ದೇಶದ ಅಳಿಲು ಸೇವೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಮ್ಮ ಸಂಸ್ಥೆ ಬಂದ್ಬಿಟ್ಟು ಇವತ್ತು ಈ ಕೂತಂಡಹಳ್ಳಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಕೂತಂಡಹಳ್ಳಿಯಲ್ಲಿ ಏನು ಬಡವರಿಗೆ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ನೀರು ಸಪ್ಲೈ ಮಾಡುವಂಥ ವಾಟರ್ ಮ್ಯಾನ್ಗಳಿಗೆ ಅಥವಾ ಕೆಲವು ಅಂಗವಿಕಲರು ಅಂತ ನಾವು ಕರಿಬೋದು ಅಥವಾ ವಿಶೇಷ ಚೇತನರು ಅಂತ ಕರಿಬೋದು ಅವ್ರಿಗೆ ನಾವು ಒಂದು ದಿನಸಿ ಕಿಟ್ಟನ್ನು ಕೊಡೋದನ್ನು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಮುಖ್ಯವಾಗಿ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಊರಿನ ಗಣ್ಯರು, ಸುತ್ತಮುತ್ತ ಊರಿನ ಗಣ್ಯರೆಲ್ಲ ಇಲ್ಲಿ ಸೇರಿದ್ದೀವಿ. ಮತ್ತು ಊರಿನ ಮೆಂಬರ್ಗಳು ಇದ್ದೀರಿ, ಮತ್ತು ಮಾಜಿ ಮೆಂಬರ್ಗಳು ಇದ್ದೀರಿ. ನಿಮ್ಮ ಹೆಸರು ಗೊತ್ತಿಲ್ಲ ಸರ್? ಚಿನ್ನಯ್ಯ ಸರ್ ಅವರಿದ್ದಾರೆ ಸರ್. ನಿಮ್ಮ ಹೆಸರು ಸರ್? ಜಿ ಕೆ ನೋಡಪ್ಪ ಸರ್. ಮತ್ತು ಪಕ್ಕದ ಹಳ್ಳಿಯಿಂದೆಲ್ಲ ಬಂದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರು, ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ನಾವು ಕರಿತೀವಿ, ಅವರು ಬಂದಿದ್ದಾರೆ. ಮತ್ತು ವಾಟರ್ ಮ್ಯಾನ್ ಅವರು ಬಂದಿದ್ದಾರೆ. ಅವರು ಕೂಡ ಒಂದು ಪ್ರತಿ ದಿವಸ ಜೀವ ಕೊಡೋರು. ಮನೆಗೆ ಎಷ್ಟು ವಾಟರ್ ಬೇಕು, ಸಪ್ಲೈ ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕೆಲಸ ಮಾಡುವಂಥ ನಿನ್ನಲ್ಲಿ ಅವರು ಕೂಡ ಎಲ್ಲರೂ. ಈಗಾಗಲೇ ನಾವು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಮ್ಮ ತಾಲೂಕಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸುಮಾರು 12,000 ಕುಟುಂಬಗಳಿಗೆ ದಿನಸಿ ಕಿಟ್ಟನ್ನು ಕೊಟ್ಟಿದ್ದೀವಿ.